ಸಾಕ್ಷಿ ಈ ಪ್ರಪಂಚದಲ್ಲಿ ಇಲ್ಲವಮ್ಮ. ಲಂಕೆಯಲ್ಲಿ ನಡೆಯುವ ಪ್ರತಿಯೊಂದು ವಿದ್ಯಮಾನಗಳಿಗೆ ನೀನು ಸಾಕ್ಷಿಯಾಗಿರಬೇಕು. ಸೂರ್ಯವಂಶದವರಿಗೆ ಸತ್ಯದಷ್ಟೇ ಸಾಕ್ಷಿಯು ಪ್ರಮಾಣವಾಗುತ್ತದೆ. ಕಂಡಯ್ಯ ಸರಮಿ, ಈ ದಾನವ ಬಂದು ದಿನ ದಿನವೂ ನನ್ನನ್ನು ದಂಡಿಸುತ್ತಾ ಇದ್ದಾನೆ, ನನ್ನನ್ನು ಬಯಸುತ್ತಾ ಇದ್ದಾನೆ, ತಾನು ಉತ್ತಮ ಎಂದು ಹೇಳಿಕೊಳ್ಳುತ್ತಾ ಇದ್ದಾನೆ, ತಾನು ಬಲ್ಲಿಯ ಎಂದು. ಬಲ್ಲಿದನಾಗಿದ್ದರೆ ಈತ ಶಿವನ ಬಿಲ್ಲನ್ನು ಎತ್ತದೆ ಏಕೆ ಹೋದ? ಈತ ವಿಕ್ರಮಿಯಾಗಿದ್ದರೆ ನನ್ನನ್ನು ಕದ್ದು ತರಬೇಕಾಗಿರುವಂತಹ ಅವಶ್ಯಕತೆ ಇರಲಿಲ್ಲವಲ್ಲ. ಇವನು ಸಂಸ್ಕಾರಹೀನಾಗಿದ್ದಾನೆ, ಇವನಲ್ಲಿ ದಂಡಿಸಿ ಬದುಕುವುದಕ್ಕಿಂತ ನಾನು ಇಷ್ಟು ದಿನ ಕಾದೆ. ನನಗೊಂದು ನಿರೀಕ್ಷೆ ಇತ್ತು, ಏನು? ನನ್ನ ಸ್ವಾಮಿ ಬರಬಹುದು ಎಂದು. ಇಂದು ಬರಬಹುದು, ನಾಳೆ ಬರಬಹುದು, ಎಷ್ಟು ಸಮಯವಾಯಿತಮ್ಮ? 6 ತಿಂಗಳಾಯಿತು. ಇಷ್ಟು ಸಮಯವಾದರೂ ನನ್ನ ರಸ ಬರಲಿಲ್ಲ. ಅವರೆಲ್ಲಿದ್ದಾರೋ ಹೇಗಿದ್ದಾರೋ ನನಗೊಂದು ಅರ್ಥವಾಗುತ್ತಾ ಇಲ್ಲ. ಹೀನವಾಗಿರುವಂತ ಈ ಬದುಕಿಗಿಂತಲೂ ನಾನು ಈ ಕೇಶವನ್ನು ಸುತ್ತಿಕೊಂಡು ಸಾಯುವುದೇ ಲೇಸಮ್ಮ. ಬೇಡ, ಸಾಯುವುದೇ ಬೇಡ ತಾಯಿ. ಒಂದು ಮಾತಿದೆ, ಕಪಿವೀರನ್ನು ಸೇರಿಸಿಕೊಂಡು ಆ ನೀಲವಂತಹ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಬರುವುದನ್ನು ನೋಡಿದನಮ್ಮ. ಅಷ್ಟು ಮಾತ್ರ, ಪುಷ್ಟ ರಾವಣ ಕುಂಭಕರ್ಣಾದಿಗಳು ಕೊಂದು ನಿಮ್ಮನ್ನು ಬಂಧಮುಕ್ತಗೊಳಿಸುವುದನ್ನು ನೋಡಿದೆ ಅಮ್ಮ. ಆ ರಾವಣ ಕೆಂಪು ವಸನವನ್ನುಟ್ಟು ದಾಸಬಳದ ಮಾಲೆಯನ್ನು ಕೊರಳಲ್ಲಿ ಧರಿಸಿಕೊಂಡು ಕತ್ತೆಯನ್ನು ಅರಿದು ದಕ್ಷಿಣಾಭಿಮುಖವಾಗಿ ಹೋಗುವುದನ್ನು ನೋಡಿದೆ. ಮಂದೋದರಿ ದೇವಿಯವರು ಕೇಶವನ್ನು ಕೆದರಿ ಹಾಕಿ ಅದು ಹಳೆಯ ಕುಟುಂಬವನ್ನು ಒರೆಸಿ ಮಂಗಳ ಸೂತ್ರವನ್ನು ಹರಿದು ಹಾಕಿ ರಾವಣಿ ವಸನವನ್ನು ನೋಡಿದನಮ್ಮ. ಅಷ್ಟು ಮಾತ್ರವಲ್ಲ, ಮತ್ತೆ ನನ್ನವರಿಗೆ ಲಕ್ಕೆ ಅಧಿಕಾರವನ್ನು ಕಟ್ಟುವುದನ್ನು ನಾನು ನೋಡಿದೆ. ಆ ಬಳಿಕ ನಿಮ್ಮನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಅಲ್ಲಿಯ ಪಟ್ಟವನ್ನು ಪ್ರಜೆಗಳನ್ನು ಕಾಪಾಡುವುದನ್ನು ಕಣ್ಣಾರೆ ಕನಸಿನಲ್ಲಿ ಕಂಡವಳು ನಾನು. ಹಾಗಾಗಿ ಹೇಳ್ತಾ ಇದ್ದೆ, ಪ್ರಭು ಶ್ರೀರಾಮಚಂದ್ರ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದೇ ಬರ್ತಾನೆ, ಬಂದೇ ಬರ್ತಾನಮ್ಮ. ಸರಮಾದೇವಿ, ಎಷ್ಟೋ ದಿನ ಸಾಯಬೇಕು ಎಂದು ಮನಸ್ಸು ಮಾಡಿದಾಗ ನನ್ನನ್ನು ತಡೆಯುತ್ತಾ ಇದ್ದವಳು ಪತಿವ್ರತೆಯಾಗಿರುವಂತ ನೀನು ಕನಸನ್ನು ಕಂಡು. ನಿಜವೇನಮ್ಮ, ಖಂಡಿತವಾಗಿ ಬರುತ್ತಾರೆಯೇ? ನನ್ನ ಖಂಡಿತವಾಗಿ ಬಂದೇ ಬರ್ತಾರಮ್ಮ. ಅದೇ ನಿನ್ನ ಮಾತು ನನಗೆ ಸಮಾಧಾನವನ್ನು ತಂದೆ. ಆದರೆ ಎಷ್ಟೋ ಸಮಯದಿಂದ ನನ್ನ ಸೇವೆಯನ್ನು ಮಾಡುತ್ತಾ ಇದ್ದವರು ಹತ್ತಿರದಲ್ಲಿ ಇದ್ದು ಈ ಕಥೆಯನ್ನು ಹೇಳುತ್ತಾ ಇದ್ರೆ ಆ ದುಷ್ಟನಿಗೆ ಸುದ್ದಿ ಗೊತ್ತಾಗಬಹುದು. ಅಲ್ಲದೆ ನೀವು ವಿಶ್ರಾಂತಿಯನ್ನು ಪಡೆಯಬೇಕು. ಈ ಕುಲದ ಸೌಭಾಗ್ಯದಿಂದ
ಹಾಗೆ ಪತ್ನಿಯಾದಂತಹ ಸೀತೆ ಕಾಡಿಗೆ ಬಂದಿದ್ದರು.